Brindavan Garden, Northern Avenue. ನೈನ್ಟೀನ್ 1927 ಅಲ್ಲಿ ಬೃಂದಾವನ್ ಗಾರ್ಡನ್ ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡಿದ್ದು 1932 ಕಂಪ್ಲೀಟ್ ಆಗಿದೆ. ಏರಿಯಾ ಬಂದುಬಿಟ್ಟು 60 acres ಆಫ್ ಲ್ಯಾಂಡಲ್ಲಿ ಸ್ಪ್ರೆಡ್ ಆಗಿದೆ. ಕಾವೇರಿ ನೀರಾವರಿ ನಿಗಮ ಕಡೆಯಿಂದ ಇದು ಮೇಂಟೈನ್ ಆಗಿದೆ. ಹತ್ರ ಹತ್ರ 20 ಲಕ್ಷ ಜನ ಒಂದು ವರ್ಷಕ್ಕೆ ಈ ಬೃಂದಾವನ್ ಗಾರ್ಡನ್ಗೆ ವಿಸಿಟ್ ಮಾಡ್ತಾರೆ.
ಕರ್ನಾಟಕ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವರ ವೆಬ್ಸೈಟ್ ಪ್ರಕಾರ ಈ ಗಾರ್ಡನ್ ಕಟ್ಟಿಸಿದ್ದು ಆಗಿನ ಮೈಸೂರಿನ ದಿವಾನಾದ ಸರ್ ಮಿರ್ಸಾ ಇಸ್ಮೇಲ್ ಅವರು. ವಿಶ್ವೇಶ್ವರಯ್ಯವರು KRS ಡ್ಯಾಮ್ ಕಟ್ಟಿಸಿದ್ದು, ಮಿರ್ಸಾ ಇಸ್ಮೇಲ್ ಅವರು ಈ ಗಾರ್ಡನ್ ಕಟ್ಟಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಆ ವೆಬ್ಸೈಟ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಇದು ಮೂರು ಸ್ಟೆಪ್ಸ್ ಅಥವಾ 3 ಟೆರೇಸಸ್ ಈ ರೀತಿ ಡಿಸೈನ್ ಮಾಡಿರುವಂಥ ಗಾರ್ಡನ್ ಇದು. ಕಾಶ್ಮೀರಲ್ಲಿ ಇರುವಂಥ ಶಾಲಿಮಾರ್ ಗಾರ್ಡನ್ಸ್ ರೀತಿಯಲ್ಲಿ ಇದು ಡಿಸೈನ್ ಮಾಡಿರೋದಂತೆ. ಇಲ್ಲಿದೆ KRS ಡ್ಯಾಮ್. ಇದ್ರ ಮುಂದೆ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ, VIP ಆಗಿದ್ರೆ ಮಾತ್ರ ನೀವು ಮೇಲೆ ಹೋಗಿ ನೋಡ್ಬೋದು. ಅಂದರೆ ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನಮಗೆ ಸೇವೆ ಮಾಡಬೇಕಾದಂಥ ವ್ಯಕ್ತಿಗಳಿಗೆ ಅಲ್ಲಿ ಮೇಲೆ ಹೋಗಿ ಫೋಟೋಸ್ ವೀಡಿಯೋಸ್ ಕೂಡ ಮಾಡ್ಬೋದು. ನಮಗೆ ಅಲ್ಲಿ ಹತ್ತಿರ ಕೂಡ ಹೋಗಂಗಿಲ್ಲ. ಅಲ್ಲಿ ಕಾವೇರಿ ಮಾತೆಯ ಕೊಡದಲ್ಲಿ ನೀರು ಬರ್ತಾ ಇರೋದು ಕಾಣುತ್ತೆ ನೋಡಿ, ಆ ನೀರು ಡ್ಯಾಮಿಂದ ಬರ್ತಾ ಇರೋದು. ಈ ಜಾಗದಲ್ಲಿ 3D ಮ್ಯಾಪಿಂಗ್ ಅಥವಾ ಲೇಸರ್ ಶೋ ಮಾಡಿದ್ರು ದಸರಾ ಟೈಮಲ್ಲಿ. ಅದ್ರ ವೀಡಿಯೋ ನೋಡಬೇಕಾದ್ರೆ ನೀವು ಇಲ್ಲಿ ಮೇಲಿನ ಲಿಂಕ್ ಕ್ಲಿಕ್ ಮಾಡ್ಬೋದು. KRS ಡ್ಯಾಮ್ ಗೇಟ್ಸ್ ಓಪನ್ ಆದಾಗ ವೀಡಿಯೋ ಮಾಡಿದ್ದೀನಿ, ಡ್ಯಾಮ್ ಜೊತೆ ಕಾವೇರಿ ನದಿಯ ಜಲಪಾತಗಳ ವೀಡಿಯೋ ಕೂಡ ಮಾಡಿದ್ದೀನಿ. ಆ ವೀಡಿಯೋ ನೋಡಬೇಕಾದ್ರೆ ನೀವು ಇಲ್ಲಿ ಮೇಲಿನ ಲಿಂಕ್ ಕ್ಲಿಕ್ ಮಾಡ್ಬೋದು. ಸಂಜೆ ಆಗ್ತಾ ಇಲ್ಲಿ ಲೈಟ್ಸ್ ಆನ್ ಆಗುತ್ತೆ, ಮ್ಯೂಸಿಕಲ್ ಫೌಂಟೈನ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಕ್ರೌಡ್ ಕೂಡ ತುಂಬ ಜಾಸ್ತಿ ಬರುತ್ತೆ. ನೋಡ್ಬೋದು ಕ್ರೌಡ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ನಾವು ಇವಾಗ ಬೃಂದಾವನ್ ಗಾರ್ಡನ್ನ ಸೌತ್ ವಿಂಗಲ್ಲಿ ಇದ್ದೀವಿ. ಮ್ಯೂಸಿಕಲ್ ಫೌಂಟೈನ್ ನಡೆಯೋದು ನಾರ್ತ್ ವಿಂಗಲ್ಲಿ, ನಾರ್ತ್ ವಿಂಗ್ ಸೈಡ್ ಹೋಗಿ ನೋಡೋಣ. ಮೈಸೂರು ದಸರಾ ಟೈಮಲ್ಲಿ ಈ ಗಾರ್ಡನ್ ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಮಾಡಿದ್ರು. ಇಡೀ ಗಾರ್ಡನ್ನ ಮ್ಯೂಸಿಕಲ್ ಫೌಂಟೈನ್ ಆಗಿ ಕನ್ವರ್ಟ್ ಮಾಡಲಾಗಿತ್ತು. ಅದ್ರ ವೀಡಿಯೋ ನೋಡಬೇಕಾದ್ರೆ ನೀವು ಇಲ್ಲಿ ಮೇಲಿನ ಲಿಂಕ್ ಕ್ಲಿಕ್ ಮಾಡ್ಬೋದು. ನಾರ್ತ್ ವಿಂಗ್ಗೆ ಎರಡು ರೀತಿ ಹೋಗ್ಬೋದು, ಒಂದು ಈ ಬೋಟ್ ಮುಖಾಂತರ ಅಥವಾ ಅಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆ ಅದ್ರ ಮುಖಾಂತರನೂ ಹೋಗ್ಬೋದು. ಬೋಟಿಗೆ ಎಷ್ಟಾಗುತ್ತೆ ಕೇಳ್ಕೊಂಬರೋಣ. ಬೋಟಿಗೆ ಟಿಕೆಟ್ ತೊಗೊಂಡಿದ್ದೀವಿ, 20 ರುಪೀಸ್ ಪರ್ ಹೆಡ್, ಬನ್ನಿ ನೋಡೋಣ. ನಾವಿವಾಗ ಫ್ರೆಂಡ್ ಡ್ರೈವರ್ ಸೀಟಲ್ಲಿ ಕೂತಿದ್ದೀವಿ, ನಾನೇ ಓಡಿಸ್ಬೇಕಾಗತ್ತೆ. ಸ್ಟೀರಿಂಗ್ ಇದರಲ್ಲಿ ಕಂಟ್ರೋಲ್ ಇಲ್ಲ.
ನಾವಿವಾಗ ನಾರ್ತ್ ವಿಂಗ್ ಸೈಡಲ್ಲಿ ಬಂದಿದ್ದೀವಿ. ನಾವು ಬಂದಿದೆ ಅಂತ ಬೋಟ್ ವಾಪಸ್ ಹೋಗ್ತಾ ಇದೆ.
ಮ್ಯೂಸಿಕಲ್ ಫೌಂಟೈನ್ ಸ್ಟಾರ್ಟ್ ಆಗ್ತಾ ಇದೆ. ಮ್ಯೂಸಿಕಲ್ ಫೌಂಟೈನ್ನ ವೀಡಿಯೋ ಸಪ್ರೇಟಾಗಿ ಮಾಡಿದ್ದೀನಿ, ಆ ವೀಡಿಯೋ ನೋಡಬೇಕಂದ್ರೆ ಇಲ್ಲಿ ಮೇಲಿನ ಲಿಂಕ್ ಕ್ಲಿಕ್ ಮಾಡಿ. ಗೌರ್ಮೆಂಟಲ್ಲಿ ಡಿಸ್ನಿಲ್ಯಾಂಡ್ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ನಮ್ಮದು ಪ್ರಜಾಪ್ರಭುತ್ವ ದೇಶ ಆದ್ದರಿಂದ ಪ್ರತಿಯೊಬ್ಬ ನಾಗರಿಕನಿಗೂ ತನ್ನ ಅಭಿಪ್ರಾಯ ಹೇಳುವಂಥ ಸ್ವಾತಂತ್ರ್ಯ ಇನ್ನೂ ಇದೆ ಅಂತ ನಾನು ಇನ್ನೂ ಸ್ವಲ್ಪ ಇದೆ ಅಂತ ನಾನು ನಂಬಿದ್ದೀನಿ. ಅದರಿಂದ ನನ್ನ ಅಭಿಪ್ರಾಯ ಕೂಡ ನಾನು ತಿಳಿಸ್ತಾ ಇದ್ದೀನಿ. ಇಲ್ಲಿ ನಮಗೆ ಡಿಸ್ನಿಲ್ಯಾಂಡ್ ಬೇಡ. ಇಲ್ಲಿ ಇರುವಂಥ ಫೌಂಟೈನ್ಸ್ ಆಗಲಿ ಗಾರ್ಡನ್ ಆಗಲಿ ಚೆನ್ನಾಗಿ ಡೆವಲಪ್ ಮಾಡಿಕೊಟ್ರೆ ಸಾಕು. ಇರೋ ಫೌಂಟೈನ್ಸ್ ಎಲ್ಲನೂ ವರ್ಕ್ ಆಗೋ ಥರ, ಇರೋ ಲೈಟ್ಸ್ ಎಲ್ಲನೂ ವರ್ಕ್ ಆಗೋ ಥರ ಈ ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಅದಕ್ಕೆ ಮೇಂಟೈನ್ ಮಾಡಲಿಕ್ಕೆ ಫಂಡ್ ಸಾಕಾಗ್ತಾಯಿಲ್ಲ ಅಂದರೆ ಇವಾಗ ಎಂಟ್ರೆನ್ಸ್ ಫೀ ಇರೋದು 20 ರುಪೀಸ್ ಮಾತ್ರ ಇರೋದು. ನೀವು ಸ್ವಲ್ಪ ಇನ್ಕ್ರೀಸ್ ಮಾಡಿ ಒಂದು 40 ರೂಪಾಯಿ ಅಥವಾ 50 ರೂಪಾಯಿ ಮಾಡಿದ್ರೆ ತೊಂದರೆ ಇಲ್ಲ, ನಾವೆಲ್ಲ ಬಂದೇ ಬರ್ತೀವಿ. ಆದರೆ ಇಲ್ಲಿ ಸ್ವಲ್ಪ ಮೇಂಟೈನ್ ಮಾಡಿ ಇರೋ ಫೌಂಟೈನ್ಸ್ನ ಇರೋ ಗಾರ್ಡನ್ಸ್ನ ಇರೋ ಲೈಟ್ಸ್ನ ಮೇಂಟೈನ್ ಮಾಡಿದ್ರೆ ಸಾಕಾಗುತ್ತೆ. ಡಿಸ್ನಿಲ್ಯಾಂಡ್ ಮಾಡಲೇಬೇಕು ಅಂದರೆ ಇಲ್ಲಿ ಬೇಡ ಅಂತ ನನ್ನ ಅಭಿಪ್ರಾಯ. ಡಿಸ್ನಿಲ್ಯಾಂಡ್ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಆದರೆ ಬೃಂದಾವನ್ ಗಾರ್ಡನ್ ಇದೊಂದೇ ಇರಬೇಕು ಅಂತ, ಇದು ಎಂದೆಂದಿಗೂ ಉಳಿಬೇಕು ಅಂತ ನನ್ನ ಆಸೆ. ಇವಾಗ ಹೇಳಿದಂಥದ್ದು ನನ್ನ ಅಭಿಪ್ರಾಯ ಮಾತ್ರ, ನಾನು ಯಾರಿಗೂ ಪರವಾಗ ಅಥವಾ ಯಾರಿಗೂ ವಿರೋಧವಾಗಿಯೂ ಮಾತಾಡ್ತಾ ಇಲ್ಲ. ಒಂದು ಅಭಿಪ್ರಾಯ ಹೇಳಲಿಕ್ಕೆ ಎಷ್ಟೆಲ್ಲ ಕಷ್ಟಪಡಬೇಕಲ್ಲ ನಾವು. ಇಲ್ಲಿ ಡಿಸ್ನಿಲ್ಯಾಂಡ್ ಮಾಡೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಂತರನೇ ಹಲವಾರು ಜನ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ, ಸ್ಟ್ರೈಕ್ ಕೂಡ ಮಾಡ್ತಾಯಿದ್ದಾರೆ ಇಲ್ಲಿ ಡಿಸ್ನಿಲ್ಯಾಂಡ್ ಬೇಡ ಅಂತ. ಆದರೆ ಗೌರ್ಮೆಂಟ್ ಕೇಳಲಿಕ್ಕೆ ರೆಡಿ ಇಲ್ಲ, ಇಲ್ಲಿ ಡಿಸ್ನಿಲ್ಯಾಂಡ್ ಮಾಡೇ ಮಾಡ್ತಾರೆ ಅಂತೆ. ಹಾಗಾಗಿ ಇದು ನನ್ನ ಕೊನೆ ವೀಡಿಯೋ ಇರ್ಬೋದು ಬೃಂದಾವನ್ ಗಾರ್ಡನ್ ಬಗ್ಗೆ. ಮುಂದೆ ಡಿಸ್ನಿಲ್ಯಾಂಡ್ ಬಗ್ಗೆ ವೀಡಿಯೋ ಮಾಡೋಣ.